ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಮದುವೆ ಸಮಾರಂಭದಲ್ಲಿ ನಾವು ತಿಂದಿರ್ತೀವಲ್ವ ರಸಮ್ಮು ಅದು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಬಿಸಿನೀರಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿಡಿ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಸ್ವಲ್ಪ ಬೆಲ್ಲ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬೇಕು ನಂತರ ತೊಗರಿಬೇಳೆ ಒಂದು ಸ್ಪೂನು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನು ಜೀರಿಗೆ ಮತ್ತು ಕರಿಬೇವು ಇದೆಲ್ಲ ಉರಿ ಉರಿಬೇಕು ಚೆನ್ನಾಗಿ ಆಸೆ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಒಂದು ಬಾಣಲೇಲಿ ಸಿಮ್ ಕಡಿಮೆ ಇಟ್ಟು ನಿಧಾನವಾಗಿ ಉರಿರಿ ಸಿಮ್ ಕಡಿಮೆ ಇರಬೇಕು ಸಿಮ್ ಜಾಸ್ತಿ ಇಟ್ಟರೆ ಅದೆಲ್ಲ ಸೀದೋಗಿಬಿಡುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿರೋಲ್ಲ ನಿಧಾನವಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನವಾಗಿ ಹುರಿದು ಮತ್ತು ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಬಿಟ್ಬಿಡಿ ಮಿಕ್ಸಿಯಲ್ಲಿ ಜಾರಲ್ಲಿ ಹಾಕ್ಕೊಂಡು ಏನೂ ರುಬ್ಕೊಳ್ಳೋದು ಬೇಡ ಸಿಂಪಲ್ಲಾಗಿ ಒಂದು ಸ್ವಲ್ಪ ರಫ್ಫಾಗಿ ಒಂದು ಪೌಡರ್ ಮಾಡ್ಕೊಳ್ಳಿ ನಂತರ ಅದೇ ಬಾಂಡ್ಲಿನ ಒಲೆ ಮೇಲಿಟ್ಟು ಅದಕ್ಕೆ ಈ ಹಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಬೆಲ್ಲ ಇವೆಲ್ಲ ಹಾಕಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಂತರ ಅದಕ್ಕೆ ಹುಣಸೆಹಣ್ಣಿನ ರಸ ಕೂಡ ಹಾಕಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ಅದು ಚೆನ್ನಾಗಿ ಅದು ಟೊಮೆಟೊ ಎಲ್ಲ ತಿನ್ನೋವಾಗ ಹಸಿ ವಾಸನೆ ಥರ ಸಿಗಬಾರ್ದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಈ ಒಂದು ರಸಮಲ್ಲಿ ಇಲ್ಲಾಂದರೆ ಟೇಸ್ಟ್ ಹಾಳಾಗುತ್ತೆ ನಂತರ ಅದು ಕುದೀತಾ ಇರಬೇಕಾದ್ರೆ ಒಂದು ಚಿಟಿಕೆ ಅರಶಿನ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ತಟ್ಟೆ ಮುಚ್ಚಿ ನಂತರ ಬೇಯಿಸಿ ಚೆನ್ನಾಗಿ ಕುದಿ ಬರಬೇಕು ಆ ಸ್ಮೆಲ್ಲೆಲ್ಲ ಹಸೆ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬೆಂದಿರೋದು ಗೊತ್ತಾಗುತ್ತೆ ನಂತರ ಒಂದು ಬೌಲಲ್ಲಿ ಒಂದು ಬೌಲಷ್ಟು ಬೇಳೆನ ಬೇಯಿಸ್ಕೊಂಡು ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಅದೇ ಕುದೀತಾ ಇರೋ ಆ ಟೊಮೆಟೊ ರಸಕ್ಕೆ ಬೇಳೆ ಹಾಕಿ ಅದನಂತರ ರುಬ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರು ಹುರ್ಕೊಂಡು ಅದನ್ನು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕಿ ಸಾಕು ಖಾರ ಅದು ನೋಡ್ಕೊಂಡು ಹಾಕಬೇಕು ಕನ್ಸಿಸ್ಟೆಸ್ಟಿ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹಾಕಿ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಕಡ್ಡಿಗಳಿದ್ರೂ ಲೈಟಾಗಿ ಎಳೆ ಕಡ್ಡಿನೂ ಹಾಕ್ಬೋದು ಅಲ್ಲಲ್ಲಿ ಬಾಯಿಗೆ ಸಿಗುತ್ತೆ ಅನ್ನೋ ಕಾರಣದಿಂದ ಸೊಪ್ಪು ಹಾಕಿದ್ರೆ ಒಳ್ಳೆಯದು ಮತ್ತು ಸ್ವಲ್ಪ ಉಪ್ಪಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಬಿಡಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಒಂದು ಹಾಕಿರೋ ಒಂದು ಸ್ಪೈಸಸ್ ಎಲ್ಲ ಹೊಂದ್ಕೊಳ್ಳೋವರೆಗೂ ತಟ್ಟೆ ಮುಚ್ಚಿ ಸಿಮ್ ಕಮ್ಮಿಯಲ್ಲಿಡಿ ಮತ್ತು ಒಂದು ಸೌಟಲ್ಲಿ ಒಂದೇ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಒಂದು ಸ್ಪೂನ್ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕರಿಬೇವು ಒಂದು ಐದಾರು ಎಲೆ ಹಾಕಿ ಸಿಡಿಸ್ಬಿಟ್ಟು ಅದು ಅದ್ರ ಜೊತೆಗೆ ಸ್ವಲ್ಪ ಹಿಂಗು ಪೌಡರ್ ಹಿಂಗನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಆ ಒಗ್ಗರಣೆಯನ್ನು ಆ ರಸಮ್ಗೆ ಹಾಕಿ ಮಿಕ್ಸ್ ಮಾಡಿ ರಸಮಿಗೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ನಿಮಿಷದ ಮೇಲೆ ಕುದಿಸ್ಬಾರ್ದು ಜಾಸ್ತಿ ಕುದಿಸಿದ್ರೆ ಒಂಥರ ಕಸರೆ ಥರ ಆಗಿಬಿಡುತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಬೇಳೆ ನೀರು ಇದ್ದರೆ ಅದನ್ನ ಒಂಚೂರು ಹಾಕಿ ಉಪ್ಪು ನೋಡಿಕೊಂಡು ಟೇಸ್ಟು ಹುಳಿಗೆ ಉಪ್ಪು ಖಾರ ಎಲ್ಲ ಲಾಸ್ಟಲ್ಲಿ ನೋಡಿಕೊಂಡು ಜಸ್ಟ್ ಒಂದು ನಿಮಿಷ ಕುದಿಸ್ಬಿಟ್ಟು ಇಟ್ಬಿಡಿ ಚೆನ್ನಾಗಿ ಸ್ವಲ್ಪ ಒಂದು ನಿಮಿಷ ಕುದೀಲಿ ಸಾಕು ನಂತರ ಕುದ್ದಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈಗ ನಾವು ಮದುವೆ ಸಮಾರಂಭಗಳಲ್ಲಿ ಊಟ ಮಾಡಿದಂತಹ ಒಂದು ರಸಮು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು